ಮುಹೂರ್ತ ಸಮಯ ಮೀರೋಗ್ತಾ ಇದೆ. ರೋಹಿತ್ರೆ ಇನ್ನೊಂದು ಐದು ನಿಮಿಷ. ನಮಾಮೀಶ್ವರಂ ಪ್ರಾಣೇಶ್ವರಂ ಪಂಚಭೂತೇಶ್ವರಂ ಅನಾದೀಶ್ವರಂ ಆದೀಶ್ವರಂ ಸರ್ವಕಾಲೇಶ್ವರಂ ಶಿವಂ ಶಿವಂ ಭವಹರಂ ಹರಂ 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 ನಮಾಮೀಶ್ವರಂ ಪ್ರಾಣೇಶ್ವರಂ ಪಂಚಭೂತೇಶ್ವರಂ ಅನಾದೀಶ್ವರಂ ಆದೀಶ್ವರಂ ಸರ್ವಕಾಲೇಶ್ವರಂ ಶಿವಂ ಶಿವಂ ಭವಹರಂ ಹರಂ ಶಿವಂ ಶಿವಂ ಭವಹರಂ ಮುಹೂರ್ತ ಸಮಯ ಮೀರೋಯ್ತು. ಮೇಡಮ್, ಮುಹೂರ್ತ ಟೈಮ್ ಆಗೋಯ್ತು, ನಮ್ ಕನ್ಸಲ ಸುಳ್ಳು ಆಗೋಯ್ತು. ಮೇಡಮ್, ನಿಮ್ಗೆ ಇನ್ನೇನು ತೊಂದ್ರೆ ಇಲ್ಲ, ಇದೇ ತೊಂದ್ರೆ ಎಲ್ಲ ಕ್ಲಿಯರ್ ಆಗೋಯ್ತು. ನಾನು ನಿಮ್ಮನ್ನ ಕಾಪಾಡ್ಬಿಟ್ಟೆ, ನಿಮ್ ಪ್ರಾಣ ಉಳಿಸ್ಬಿಟ್ಟೆ, ನಿಮ್ಗೆ ಇನ್ನೇನು ತೊಂದ್ರೆ ಇಲ್ಲ. ಮೇಡಮ್, ನಿನಗೇನಾದ್ರೂ ಮನುಷ್ಯತ್ವ ಇದೆಯಾ? ಯಾಕೆ ನನಗೆ ಹಿಂಸೆ ಕೊಡ್ತಿದ್ಯಾ? ಈಗಲೂ ಆದ್ರೂ ಬಾಗಿಲು ತೆಗಿತೀಯಾ? ಮೇಡಮ್, ನಿಮ್ ಪ್ರಾಣ ಉಳಿಸೋದಕ್ಕೆ ನಮ್ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಸುಮ್ಮನೆ ಬೈತಾ ಇದ್ದೀರಲ್ಲ. ಫಸ್ಟ್ ನನಗೆ ಥ್ಯಾಂಕ್ಸ್ ಹೇಳಿ, ಆಮೇಲೆ ಡೋರ್ ಓಪನ್ ಮಾಡ್ತೀನಿ. ನನಗೆ ಬರ್ತಿರೋ ಕೋಪಕ್ಕೆ ಥ್ಯಾಂಕ್ಸ್ ಅಂತೆ. ಥ್ಯಾಂಕ್ಸ್, ಮೊದಲು ಬಾಗಿಲು ತೆಗಿ. ನೀವು ನನಗೆ ಥ್ಯಾಂಕ್ಸ್ ಹೇಳದಿದ್ರೆ ಏನಂತೆ? ನಾನು ನಿಮ್ಮನ್ನು ಕಾಪಾಡಿದ ಪುಣ್ಯ ನನಗೆ ಬರುತ್ತೆ. ಆ ದೇವರು ಎಲ್ಲ ನೋಡ್ತಾ ಇರ್ತಾನೆ, ಅವನಿಗೆಲ್ಲ ಅರ್ಥ ಆಗಿರುತ್ತೆ. ನೀವು ಮಾಡಿರೋ ತಪ್ಪಿನ ಕೆಲಸಕ್ಕೆ ದೇವರ ಆಶೀರ್ವಾದ ಬೇರೆ ಬೇಕಾ ನಿಮಗೆ? ತಪ್ಪು ಸರಿಲ್ಲ ಅವನು ಗೊತ್ತು ಮೇಡಮ್. ಮೇಡಮ್, ಆ ದೇವರೇ ನನಗೆ ಹೆಲ್ಪ್ ಮಾಡಿದ್ದು, ಇಲ್ಲಾಂದಿದ್ರೆ ಇಷ್ಟೊತ್ತು ನಿಮ್ಮನ್ನು ಇಲ್ಲಿ ಕೂಡಾಕೊಂಡಿರೋಕ್ಕಾಗ್ತಾ ಇತ್ತಾ? ಆ ದೇವರೇ ನನಗೆ ಶಕ್ತಿ ಕೊಟ್ಟು ನಿಮ್ಮನ್ನು ಕಾಪಾಡು ಅಂತ ಹೇಳ್ದಂಗಿತ್ತು. ನಿನಗೆ ಯಾವ ದೇವರು ಶಕ್ತಿ ಕೊಟ್ಟಿಲ್ಲ, ನೀನು ದುಷ್ಟ ಬುದ್ಧಿ ನನ್ನ ಹೀಗೆ ಕೂಡ ಹಾಕಿತ್ತು ಅಷ್ಟೇ. ಬಾಗ್ಲು ತೆಗಿ ತ್ರಿಶೂಲ್. ಆಯ್ತು 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 ಆಯ್ತು. ಮೇಡಮ್, ಇವತ್ತು ನಿಮಗೆ ಪುನರ್ಜನ್ಮ ಸಿಕ್ಕಿದಂಗೆ, ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ ಅನ್ಕೊಂಡು ಹೊರಗಡೆ ಹೋಗಿ. ಸಾವು ಘನಘೋರವಾಗಿರುತ್ತೆ ಅಂತ ಸಾವನ್ನು ನೀನು ನಂಬ್ತಿದ್ಯಾ ಅಂದ್ರೆ ನೀನೇನೋ ಒಳಸಂಚು ಮಾಡಿರ್ಬೇಕು ಅಂತಾನೆ ಅರ್ಥ. ನೀನು ಬಂದಿದ್ದೆ ಇಲ್ಲಿ ಸೇರ್ಸ್ಕೊಳ್ಳೋದಿಕ್ಕೆ, ಆದ್ರೆ ಈಗ ನಿಂಗೆ ಅಕಾಲ ಮರಣ ಆಗಿದೆ. ಇಂಥ ಸಮಯದಲ್ಲಿ ನೀನ್ ಸೇಡನ್ ಬಿಟ್ರೆ ಬೇರೆ ಏನು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ ಸಾವು ಯಾರಿಗೂ ಸಂದೇಶ ಮಾಡೇ ಮಾಡಿದ್ಯಾ? ಸಂದೇಶ ನಾಗಲೋಕದವರೆಗೂ ತಲುಪಬಾರ್ದು. ತಲುಪಿದ್ರೆ ನನ್ನ ಇಷ್ಟು ವರ್ಷಗಳ ತಪಸ್ಸೆಲ್ಲ ಮಣ್ಣು ಪಾಲಾಗೋದಾಗುತ್ತೆ. ಆ ಸಂದೇಶವನ್ನು ಚಿತ್ರ ಮಾಡಿ. ಏ ನಾಗಿಣಿ, ನೀನ್ ಹಿಂದ್ಕೊಂಡಿರೋ ಹಾಗೆ ಯಾವುದು ನಡೆಯಲ್ಲ, ನಡೆಯೋದೇ ನಾನ್ ಬಿಡೋದು ಇಲ್ಲ. ನಾನು ಅಲ್ಲ, ಇದು ಮಹಾಮಾರಿ ಶಶ್ವತ. ಮೇಡಮ್, ನಾನು ನಿಮ್ಮನ್ನ ಕೂಡ ಹಾಕಿದ್ದೆ, ನಿಮ್ಮ ಮನ್ಸಿಗೆ ನೋವು ಕೊಟ್ಟೆ ನಿಜ, ಆದರೆ ನನ್ನ ಉದ್ದೇಶ ಇದ್ದಿದ್ದು ಒಂದೇ,
ನಿಮ್ಮನ್ನು ಕಾಪಾಡೋದಕ್ಕೆ ನನಗೆ ಇದನ್ನು ಬಿಟ್ಟು ಬೇರೆ ಯಾವುದು ದಾರಿ ಇರಲಿಲ್ಲ. ನಿಮ್ಮ ಜೀವನ ನನಗೆ ತುಂಬ ಇಂಪಾರ್ಟೆಂಟು. ನಿಮಗೆ ಬೇಜಾರಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿಮಗೆ ಕೋಪ ಬಂದಿದೆ ಅಂತಲೂ ಗೊತ್ತು. ನನ್ನ ದಯವಿಟ್ಟು ಕ್ಷಮಿಸಿ. ಕ್ಷಮೆ ಕೇಳೋ ಯೋಗ್ಯತೆ ಕೂಡ ನಿನಗಿಲ್ಲ. ನಿನ್ನ ಹತ್ರ ಮಾತಾಡಬೇಡ. ಮೇಡಮ್, ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ನಿಜ. ಮುಂದೊಂದು ದಿವಸ ನಿಮಗೆಲ್ಲ ಸತ್ಯ ಗೊತ್ತಾದಾಗ ನನ್ನ ಬಗ್ಗೆ ನಿಮಗೆ ಗೊತ್ತಾಗತ್ತೆ. ಇಲ್ಲಿವರೆಗೂ ಗೊತ್ತಾಗಿದೆ ಸಾಕು. ದಯವಿಟ್ಟು ಜಾಗ ಬಿಡು. ಆಯ್ತು, ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ದು ನಾನು. ಇವಾಗ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಆದರೆ ಹೋಗೋದಕ್ಕಿಂತ ಮುಂಚೆ ಒಂದು ಮಾತು. ಇಲ್ಲಿ ನಡೆದಿದ್ದು ಯಾವುದು ಚಿಕ್ಕ ಯಜಮಾನರಿಗಾಗಲಿ ಯಜಮಾನರಿಗೆ ದಯವಿಟ್ಟು ಹೇಳಿಬಿಡಿ ಮೇಡಮ್. ನಿಮ್ಮ ದಮ್ಮಯ್ಯ ಅಂತೀನಿ. ಇವಾಗ ಎಲ್ಲಿದ್ದಾಳೆ? ಹುಡುನ ಎಲ್ಲಿ ಅಂತ ಹುಡುಕ್ಲಿ. ಇದೇನಿದು ಮೇಡಮ್ ಮಾತಾಡದೆ ಹೋಗ್ತಾ ಇದಾರೆ? ಯಾಕೆ ಮೇಡಮ್ ಇನ್ನೂ ನೆನ್ಪಿಟ್ಟಿದ್ದೀರಾ? ಹೋಗೋದಕ್ಕೆ ದಾರಿ ಗೊತ್ತಾಗ್ತಿಲ್ವಾ? ಮೇಡಮ್, ನಾನು ಕೇಳಿದ್ದಕ್ಕೆ ನೀವೇನು ಹೇಳಲೇ ಇಲ್ಲ. ಅದೇ ಹೇಳಿದ್ನಲ್ಲ, ಇಲ್ಲಿ ನಡೆದಿದ್ದು ಯಾವುದು ಚಿಕ್ಕ ಯಜಮಾನರಿಗೆ ಮತ್ತು ಯಜಮಾನರಿಗೆ ಪ್ಲೀಸ್ ಹೇಳಿಬಿಡಿ ಮೇಡಮ್. ನನ್ನ ಮೇಲಿಟ್ಟರು ನಂಬಿಕೆ ಎಲ್ಲ ಹೊರಟೋಗ್ಬಿಡುತ್ತೆ. ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಮೇಡಮ್. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಮೇಡಮ್, 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 ಹೇಳಿದ್ರಿ. ಅಯ್ಯೋ, ಏನು ಹೊರಟೋದ್ರು? ಇಲ್ಲಿ ಬೇರೆ ಯಾವ್ದಾರು ಶಾರ್ಟ್ಕಟ್ ಇದೆಯಾ? ನನಗಿಂತ ಮುಂಚೆ ಅವರು ಶಾರ್ಟ್ಕಟ್ ಹೊರಟೋಗಿದ್ರೆ, ಮನೆಗೆ ಬೇಗ ಹೋಗಿ ಯಜಮಾನರಿಗೆ ಚಿಕ್ಕ ಯಜಮಾನರಿಗೆ ನನ್ನ ವಿಷಯ ಎಲ್ಲ ಹೇಳಿಬಿಟ್ಟಿದ್ರೆ. ಅಯ್ಯೋ, ನಾನೇ ಮುಂಚೆ ಮನೆಗೆ ಹೋಗಿ ಅವ್ರನ್ನ ತಡಿಬೇಕು. ಎಲ್ಲಿಂದ ಹೋಗೋಣ ಮೇಡಮ್? ಪರಮೇಶ್ವರ, ನನ್ನ ಯಾಕಿಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕ್ತಿದ್ಯಾ? ನೀಲಿ ಎಲ್ಲಿದ್ದಾಳೆ? ಅವಳಿಗೆ ಎದುರಾಗಿರೋ ತೊಂದರೆ ಆದ್ರೂ ಏನು? ಅವಳನ್ನ ನಾನು ಎಲ್ಲಿ ಅಂತ ಹುಡುಕ್ಲಿ? ನೀನೇ ನನ್ನನ್ನು ಕಾಪಾಡಬೇಕು ತಂದೆ. ನೀನೇ ನನಗೆ ದಾರಿ ತೋರಿಸ್ಬೇಕು. ರೀ ಮೇಡಮ್, ಶಿವಾನಿ ಮೇಡಮ್. ಥೋ, ಎಲ್ಗೂರು ಇವ್ರು ಕಾಣಿಸ್ತಾನಲ್ಲ. ಶಿವಾನಿ ಯಜಮಾನರ ಮನೆಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾಳೆ. ಅದೊಂದೇ ಅಲ್ಲ, ಅವನ ಉದ್ದೇಶ ಎಂಗೇಜ್ಮೆಂಟ್ ನಿಲ್ಸದೇ ಆಗಿತ್ತು ಅಂತ ಏನಂದ್ರೆ ಹೇಳಿದ್ರೆ ನಾನು ಸತ್ತೆ. ಯಜಮಾನರು ನನ್ನ ಮೇಲೆ ಇಟ್ಟು ನಂಬಿಕೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ನನ್ನ ಕನ್ಸು ಸುಳ್ಳಾಗಬೇಕು, ಶಿವಾನಿನ ಕಾಪಾಡಬೇಕು ಅಂತ ನಾನು ಯಜಮಾನರ ನಂಬಿಕೆನ ಕಳ್ಕೊಂಡಂಗಾಗತ್ತೆ. ಶಿವಾನಿನ ಕರ್ಕೊಂಡು ಹೋಗ್ಬೇಕಾದ್ರೆ ಮೈಯೆಲ್ಲ ಒಂಥರ ಆಗ್ತಾ ಇತ್ತು. ಏನೋ ಒಂಥರ ಯಾವತ್ತೂ ನೋಡದೇ ಇರೋ ಪವರು, ಒಂಥರ ಎನರ್ಜಿ. ನಾನು ಏನು ಮಾಡ್ತಾ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಲಿಲ್ಲ. ಒಂಥರ ವಿಚಿತ್ರ ಫೀಲಿಂಗು. ನಾನು ಎಷ್ಟು ಯೋಚನೆ ಮಾಡಿದ್ರೆ ಇಷ್ಟೇ ಆಗೋದು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಅಯ್ಯೋ, ಅಪ್ಪ ಕಾಲ್ ಮಾಡ್ತಾಯಿದ್ರೆ ಏನಂತ ಆನ್ಸರ್ ಮಾಡಲಿ? ಶಿವಾನಿ ಮನೆಗೆ ಹೋಗಿ ಎಲ್ಲ ಹೇಳ್ಬಿಟ್ಟಿರ್ತಾಳೆ. ಅಪ್ಪ ಇವಾಗ ಬೈಯೋದಕ್ಕೆ ಅಂತಲೇ ಕಾಲ್ ಮಾಡ್ತಾ ಇರೋದು.
ಅಯ್ಯೋ ಮತ್ತೆ ಕಾಲ್ ಬರ್ತಾ ಇದೆ. ಕಾಲ್ ರಿಸೀವ್ ಮಾಡದೆ ಬೇರೆ ದಾರಿ ಇಲ್ಲ. ಏನ್ ಮಾಡೋದು? ಹಾ ಹೇಳಪ್ಪ. ಏಯ್ ಎಲ್ಲೋ ಇದ್ಯಾ? ಫೋನ್ ಮಾಡಿದ್ರೆ ಎತ್ತೋದು ಇಲ್ಲ, ಹೇಳಿದ ಕೆಲಸ ನೆಟ್ಕೂ ಮಾಡೋದಿಲ್ಲ. ಯಾಕೋ ಹೀಗೆ ಮಾಡ್ತಾ ಇದ್ಯಾ ಅಪ್ಪ? ಅದು ನಿನ್ನ ಏನೋ ಅನ್ಕೊಂಡಿದ್ದೆ. ಯಜಮಾನ ನಿನ್ನ ಎತ್ತರ ಕಿಟ್ಟಿದ್ರು, ನೀನು ಅದನ್ನೆಲ್ಲ ಮಣ್ಣು ಪಾಲ್ ಮಾಡ್ಬಿಟ್ಟೆ. ಅಪ್ಪ ಸಾರಿಪ್ಪ. ಸಾರಿ ಬೇಕಾಗಿಲ್ಲ. ಎಲ್ಲೋ ಇದೆಯಾ ನೀನು? ಮೊದಲು ಮನೆಗೆ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ. ಅಪ್ಪ ಯಜಮಾನ ಮನೆಗೆ ಬಾ ಅಂದೆ. ಸರಿ ಆಯ್ತಪ್ಪ ಬರ್ತೀನಿ. ರೀ ಶಿವಾನಿ ಅವರೇ, ಅರೆ ಇದೇನ್ದು ಇಲ್ಲಿ ಮಾಯ ಆಗೋಯ್ತು ಅಂದ್ರೆ ನೀಲಿ ಇಲ್ಲೇ ಎಲ್ಲೋ ಇದ್ದಾಳ? ನೀಲಿ, 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 ನೀಲಿ. ಪರಿಸ್ಥಿತಿಗೆ ಕಾರಣ ಯಾರು ಹೇಳು ನೀಲಿ, ಮಾತಾಡು. ನೀಲಿ, ನೀಲಿ, ಪರಮೇಶ್ವರ ಇದೇನಿದು? ನೀಲಿಗೆ ಏನಾಯ್ತು? ನೀಲಿ ಯಾಕೇನು ಮಾತಾಡ್ತಾಳ? ನೀಲಿ, ನೀಲಿ ಮಾತಾಡು, ಏನಾಯ್ತು? ನೀಲಿ ನಿನ್ನ ಪರಿಸ್ಥಿತಿಗೆ ಕಾರಣ ಯಾರು? ಮಾತಾಡು, ಮಾತಾಡು ನೀಲಿ. ಮಾತಾಡು, ಹೇಳು ನೀಲಿ, ಏನಾಯ್ತು ಹೇಳು. ನೀಲಿ ನಂಗೇನು ಕೇಳಿಸ್ತಿಲ್ಲ. ನೀಲಿ ಸ್ವಲ್ಪ ಜೋರಾಗಿ ಮಾತಾಡು. ಪರಮೇಶ್ವರ ನೀಲಿ ಏನು ಹೇಳ್ತಾ ಇದ್ದಾಳೆ ನನಗೇನು ಕೇಳಿಸ್ತಾ ಇಲ್ಲ. ನೀನೇ ಕಾಪಾಡಬೇಕು. ನೀಲಿ ಮಾತಾಡು. ನೀಲಿ ನಿನ್ನ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಹೇಳು. ನಾವು ಅನ್ಕೊಂಡಿದ್ದು ಯಾವುದು ಸತ್ಯ ಅಲ್ಲ. ಅವರೆಲ್ಲ ನಮ್ಮ ಸುತ್ತಾನೆ ಇದ್ದಾರೆ. ನಾನು ಸುಮ್ಮನೆ ಬಿಡ್ಬೇಡ, ಸುಮ್ಮನೆ ಬಿಡ್ಬೇಡ. ನೀಲಿ, ನೀಲಿ ಮಾತಾಡು. ನೀಲಿ ಮಾತಾಡು. ನೀಲಿ ಯಾವುದು ಯಾವ ಸತ್ಯ ಅಲ್ಲ. ನಮ್ಮ ಸುತ್ತ ಯಾರಿದ್ದಾರೆ? ಯಾರು ನಮ್ಮ ಸುಮ್ಮನೆ ಬಿಡಬಾರ್ದು. ನೀಲಿ ಮಾತಾಡು. ನೀಲಿ ಹೇಳು. ನೀಲಿ, ನೀಲಿ ಮಾತಾಡು. ನೀಲಿ, ನೀಲಿ. ಪರಮೇಶ್ವರ ನನ್ನಿಂದ ಎಂತ ಅಚಾತುರ್ಯ ಆಗೋಯ್ತು. ನಿನ್ ಸ್ವಲ್ಪ ಬೇಗ ಬಂದಿದ್ದರು ನೀಲಿನ ಈ ಅಪಾಯದಿಂದ ಪಾರ್ ಮಾಡ್ಬೋದಾಗಿತ್ತು. ಯಾಕೆ ಹೀಗಾಗೋಯ್ತು? ತ್ರಿಶೂಲ್ ನನ್ನ ಕೂಡ ಹಾಕಿರ್ಲಿಲ್ಲ ಅಂದಿದ್ರೆ ಇದನ್ನು ಆಗ್ತಾನೆ ಇರ್ಲಿಲ್ಲ. ಅವ್ನಿಗೆ ಯಾಕೆ ಹೀಗ್ ಮಾಡ್ದ? ಅವ್ನಿಗೆ ಯಾಕೆ ಹೀಗ್ ಮಾಡ್ದ? ಪರಮೇಶ್ವರ ನೀಲಿಯ ಈ ಪರಿಸ್ಥಿತಿಗೆ ಕಾರಣ ಯಾರು? ಸತ್ಯ ಹೇಳಕ್ ಹೊರಟಿದ್ಲು. ನಮ್ ಸುತ್ತ ಇರೋರು ಯಾರು? ನನ್ ಯಾರನ್ನ ಸುಮ್ಮನೆ ಬಿಡಬಾರ್ದು. ನನಗೊಂದು ಅರ್ಥ ಆಗ್ಲಿಲ್ಲ, ನನಗೊಂದು ಅರ್ಥ ಆಗ್ಲಿಲ್ಲ. ನೀಲಿ,
ಕೃಷಿಲಿ ಬರ್ತಾ ಇದ್ದಾನೆ ಅಂತ. ಏನ್ ಪ್ರಯೋಜನ ನಂದೀಶ, ಗುರುಗಳು ಕೊಟ್ಟು ಮುಹೂರ್ತ ಮೀರೋಯ್ತು, ನನ್ನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಈಗ ಯಾರು ಬಂದ್ರೇನು? ಕ್ಷಮಿಸಿ ಯಜಮಾನ್ರೆ, ಎಲ್ಲ ನನ್ನ ಮಗನಿಂದನೇ ಆಗಿದ್ದು. ಅವನು ನಟಗಿದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ತಪ್ಪು ಯಾರ್ದು ಅನ್ನೋದು ಮುಖ್ಯ ಅಲ್ಲ ನಂದೀಶ. ಮೊದಲನೇ ಸಲ ಗುರುಗಳಿಗೆ ಕೊಟ್ಟು ಮಾತನ್ನ ಮೀರಿ ತಪ್ಪು ಮಾಡಿಬಿಟ್ಟೆ. ತ್ರಿಶೂಲ್ ಬಂದ. ಏನೋ ಮಾಡಿದೆ ನೀನು? ನೀನೇನೋ ಅನ್ಕೊಂಡಿದ್ದೆ, ನೀನೇನೋ ಅಲ್ಲ ಕಣ. ಯಜಮಾನ್ರು ಬಂದವ್ರಿಗೆ ಅಷ್ಟೊಂದು ನೋವು ಕೊಟ್ಬಿಟ್ಟಲ್ಲೋ, ಯಜಮಾನ್ರಿಗೆ ನೋವು ಕೊಟ್ಬಿಟ್ಟಲ್ಲೋ. ಅಪ್ಪ ಅದು ನೀನು ಮಾತಾಡ್ಬೇಡ. ಯಜಮಾನ್ರ ಮೇಲೆ ನನ್ನ ಮೇಲೆ ಇಷ್ಟೊಂದು ಕೇಳ್ಕೊಂಡಿದ್ರು, ನನ್ಗೇನೋ ಒಂದು ಕೆಲಸ ಕೊಟ್ರೆ ಮಾಡಿ ಮುಗಿಸ್ತಾನೆ ಅನ್ಕೊಂಡಿದ್ರು. ಅದು ನಿನಗೆ ಒಪ್ಸಿದ್ನಲ್ಲೋ, ನೀನೇನೋ ಮಾಡಿದ್ವಲ್ಲೋ ನಿನ್ನ ನಿನ್ನ ಪಾಪ. ಸಾರಿಪ್ಪ. ಏನೋ ಏನೋ ಸಾರಿ, ಕ್ಷಮೆ ಕೇಳ್ಬಿಟ್ರೆ ಮಾಡಿ ತಪ್ಪು ಸರಿ ಹೋಗುತ್ತಾ? ಮಾತಾಡೋ ಮಾತಾಡೋ ನಂದೀಶ. ಎಲ್ಲ ಆಯ್ತು ಮಾಡ್ರೆ, ಸ್ವಲ್ಪ ಸುಮ್ಮನೆ ಇರು, ಅವನಿಗೆ ಮಾತಾಡೋಕೆ ಅವಕಾಶ ಕೊಡು. ಏಯ್ ಶಿವಾನಿ, ನೀನು ಕರ್ಕೊಂಬರ್ತೀನಿ ಅಂತ ಹೋದವನು ಒಬ್ಬನೇ ಬಂದಿದೀಯ. ಟೈಮ್ ಎಷ್ಟಾಗ್ತಿದೆ ಗೊತ್ತಾ? ಎಲ್ಲೋ ಹೋಗಿದೆ. ಮಾತಾಡೋ. ಅಪ್ಪ ತ್ರಿಶೂಲ್, ಯಾಕೋ ಹೀಗೆ ಮಾಡಿದೆ? ಶಿವಾನಿ ಅವ್ರ ಕರ್ಕೊಂಬರ್ತೀನಿ ಅಂತ ಹೋದನು ಇಷ್ಟೊತ್ತಾದ್ರೂ ಯಾಕೋ ಬಂದಿರಲಿಲ್ಲ? ಎಲ್ಲಿ ಶಿವಾನಿ ಅವರು? ಚಿಕ್ಕ ಮಾಡ್ರೆ, ಶಿವಾನಿ ಮೇಡಮ್ ಇನ್ನೂ ಮನೆಗೆ ಬಂದಿಲ್ವಾ? ಏಯ್ ಏನೋ ಮಾತಾಡ್ತಾ ಇದೀಯಾ? ಶಿವಾನಿನ ಕರ್ಕೊಂಬರ್ತೀನಿ ಅಂತ ಹೋದವ್ ನೀನು, ನೀನೇ ಪ್ರಶ್ನೆ ಕೇಳ್ತಾ ಇದೀಯಾ? ಅದು ಯಜಮಾನ್ರೆ, ಶಿವಾನಿ ಅವ್ರು ನನ್ನ ಜೊತೆಗೆ ಬರಲಿಲ್ಲ. ಬರಲಿಲ್ಲ ಅಂದ್ರೆ? ಅದು ಯಜಮಾನ್ರೆ, ನಾನು ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋದೆ, ಅವ್ರು ಎಷ್ಟೊತ್ತಾದ್ರೂ ಆಚೆನೆ ಬರಲಿಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ತ್ರಿಶೂಲ್ ಏನೇನೋ ಮಾತಾಡ್ಬೇಡ. ಬಾಬಾಜಿ ನನ್ಗನ್ಸುತ್ತೆ ಇವನು ಅವ್ರ ಮನೆಗೆ ಹೋಗಿರೋದೇ ಡೌಟ್. ತ್ರಿಶೂಲ್ ಇಲ್ಲ ಯಜಮಾನ್ರೆ, ನಾನು ನಿಜವಾಗ್ಲೂ ಅವ್ರ ಮನೆಗೆ ಹೋಗಿದ್ದೆ. ಅವ್ರು ಎಷ್ಟೊತ್ತಾದ್ರೂ ರೆಡಿಯಾಗಿ ಆಚೆನೆ ಬರಲಿಲ್ಲ, ನಾನು ಕಾದು ಕಾದು ಸುಸ್ತಾಗಿ ವಾಪಸ್ ಬಂದ್ಬಿಟ್ಟೆ. ಡ್ಯಾಡ್ ನಾನು ಹೋಗಿ ನೋಡ್ಕೊಂಬರ್ತೀನಿ. ಚಿಕ್ಕ ಯಜಮಾನ್ರೆ, ನಾನು ಬರ್ತೀನಿ. ಬರೀ ಶಿವಾನಿ ಅವರೇ, ಶಿವಾನಿ ಅವರೇ. ಚಿಕ್ಕ ಯಜಮಾನ್ರೆ, ಅವರು ಇನ್ನೂ ಬಂದಿಲ್ಲ ಅನ್ಸತ್ತೆ. ಇನ್ನೂ ಬಂದಿಲ್ಲ ಅನ್ಸತ್ತೆ ಅಂದ್ರೆ ಅವ್ರು ಹೊರಗಡೆ ಹೋಗಿದ್ದಾರೆ ಅಂತಾನ? ಬಟ್ ನೀನೇ ಹೇಳಿದೆ ಅವ್ರ ಮನೇಲಿದ್ರು ಹೊರಗಡೆ ಬರ್ತಿಲ್ಲ ಅಂತ. ಅಯ್ಯೋ ಹಾಗಲ್ಲ ಚಿಕ್ಕ ಯಜಮಾನ್ರೆ, ಇಷ್ಟೊತ್ತು ಬಾಗಿಲು ತಟ್ತಾ ಇದೀವಿ, ಇನ್ನೂ ತೆಗ್ದಿಲ್ವಲ್ಲ, ಅವರು ಎಲ್ಲೋ ಆಚೆ ಹೋಗಿರ್ಬೋದು ಅಂತ ಹೇಳಿದೆ ಅಷ್ಟೇ. ತ್ರಿಶೂಲ್ ಗೆಸ್ ಮಾಡೋ ಟೈಮ್ ಅಲ್ಲ ಇದು. ಓಕೆ ಶಿವಾನಿ ಅವರೇ, ಶಿವಾನಿ ಅವರೇ, ನಾವು ಬಾಗಿಲು ಹೊಡೆದು ಹೊರಗಡೆ ಹೋಗೋಣ. ಅಯ್ಯೋ ಓಕೆ ಚಿಕ್ಕ ಯಜಮಾನ್ರೆ, ಬೇಡ ಬೇಡ ಬೇಡ, ನೀವು ಹಂಗೆ ಮಾಡಬೇಡಿ, ನೋವಾಗತ್ತೆ ನಿಮಗೆ. ನಾನು ತೆಗಿತೀನಿ, ಈ ಕಡೆ ಬನ್ನಿ, ನಾನು ತೆಗಿತೀನಿ. ಏನೋ ಮಾಡ್ತಿದ್ಯಾ? ಎಷ್ಟು ಚಿಕ್ಕ ಯಜಮಾನ್ರೆ, ಇದೆಲ್ಲ ಯಾವಾಗಿಂದನೋ ಕಲಿತೆ? ಕಲ್ತಿದ್ದೆಲ್ಲ ಚಿಕ್ಕ ಯಜಮಾನ್ರೆ, ಈ ಸಿನಿಮಾಗಳೆಲ್ಲ ನೋಡ್ತಾ ಇರ್ತೀವಲ್ಲ, ಅದೇ ಥರ ಟ್ರೈ ಮಾಡಿದೆ ಅಷ್ಟೇ, ಓಪನ್ ಆಗೋಯ್ತು. ನಡಿ ನಡಿ. ಶಿವಾನಿ ಅವರೇ, ತ್ರಿಶೂಲ್ ನೀನು ಆ ಸೈಡ್ ನೋಡು, ನಾನು ಮೇಲ್ ಚೆಕ್ ಮಾಡ್ತೀನಿ. ಶಿವಾನಿ ಅವರೇ. ಮೇಡಮ್. ಮೇಡಮ್ ಎಲ್ಲಿದ್ದೀರಾ? ತ್ರಿಶೂಲ್ ಚಿಕ್ಕ ಯಜಮಾನ್ರೆ, ಎಲ್ಲೂ ಕಾಣಿಸ್ತಾ ಇಲ್ಲ.